ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ವೆಜ್ ರೆಸಿಪೀಸ್ ಆಫ್ ಕರ್ನಾಟಕ. ನಾವಿವತ್ತು ಹಲಸಿನ ಹಣ್ಣಿಂದ ಚಂಗುಳಿ ಅಥವಾ ಪಾನಕ ಅಂತ ಮಾಡ್ತಾರೆ, ಅದು ಹೇಗೆ ಮಾಡೋದು ನೋಡೋಣ. ಮೊದಲಿಗೆ ಅರ್ಧದಿಂದ ಮುಕ್ಕಾಲು ಕಪ್ಪು ಹಲಸಿನ ಹಣ್ಣನ್ನು ಈ ಥರ ಸಣ್ಣದಾಗಿ ಹೆಚ್ಚಿರೋದು ಒಂದು ಪಾತ್ರೆನಲ್ಲಿ ತಗೊಂಡು ಒಂದು ಕಪ್ಪಷ್ಟು ನೀರು ಹಾಕಿ ಒಂದು ಕಾಲು ಚಮಚದಷ್ಟು ಉಪ್ಪು ಒಂದು ನಿಂಬೆ ಗಾತ್ರದ ಬೆಲ್ಲ ಹಾಕಿ ಕುದಿಲಿಕ್ಕಿಡಿ. ಹಲಸಿನ ಹಣ್ಣು ಸಿಹಿ ಇದ್ದರೆ ಬೆಲ್ಲ ಕಡಿಮೆ ಹಾಕ್ಬೋದು, ಅಥವಾ ಟೇಸ್ಟ್ ನೋಡಿಕೊಂಡು ನೀವು ಬೆಲ್ಲ ಬೇಕಾದ್ರೆ ಆಮೇಲೆ ಪುನಃ ಸೇರಿಸ್ಬೋದು. ಒಂದು 5 ನಿಮಿಷ ಸಣ್ಣ ಉರಿಲಿ ಕುದಿಸಿ ಹಲಸಿನ ಹಣ್ಣು ಮೆತ್ತಗಾಗೋವರೆಗೆ ಬೇಯಿಸ್ಕೊಳ್ಬೇಕು. 5 ನಿಮಿಷ ಬೇಯಿಸಿದ್ರೆ ಸಾಕಾಗತ್ತೆ. ಇವಾಗ ಇನ್ನೂ ಸೀಸನ್ ಸ್ಟಾರ್ಟ್ ಆಗ್ತಿದೆ ಅಲ್ವಾ ಹಲಸಿನ ಹಣ್ಣು, ಸೊ ಅಷ್ಟೊಂದು ಚೆನ್ನಾಗಿಲ್ಲ ಆ ಥರ ಏನಾದರೂ ಆದರೆ ನೀವು ತಿನ್ನೋಷ್ಟೊತ್ತಿಗೆ ಈ ಥರ ಸ್ವೀಟ್ ಮಾಡ್ಬೋದು. ಹಲಸಿನ ಹಣ್ಣು ಬೆಂದ ಮೇಲೆ ಕಾಳುಮೆಣಸು ಅಥವಾ ಪೆಪ್ಪರ್ ಅಂತಾರಲ್ಲ ಅದು, ಮತ್ತು ಸ್ವಲ್ಪ ಏಲಕ್ಕಿನ ಕುಟ್ಟಿ ಈ ಥರ ಹಾಕಿರೋದು, ಕ್ರಷ್ ಮಾಡಿ ಹಾಕಿರೋದು. ನಿಮಗೆ ಸ್ವಲ್ಪ ಖಾರ ಖಾರ ಜಾಸ್ತಿ ಬೇಕು ಅಂತಂದರೆ ಸ್ವಲ್ಪ ಜಾಸ್ತಿ ಹಾಕಿ, ನಾನು ಮಾಡಿರೋದು ಸ್ವಲ್ಪ ಜಾಸ್ತಿ ಖಾರನೇ ಆಗಿತ್ತು, ಒಂದು 1/2 ಚಮಚ ಹಾಕಿ ಸಾಕಾಗುತ್ತೆ. ಆಮೇಲೆ 1 ನಿಮಿಷ ಕುದಿಸಿದ್ರೆ ಆಗೋಯ್ತು. ತಣ್ಣಗಾದಮೇಲೆ ಕುಡಿಯೋದು ಅಥವಾ ತಿನ್ನೋದು, ಸ್ಪೂನ್ ಹಾಕ್ಕೊಟ್ರೆ ತಿಂತಾ ತಿಂತಾ ಕುಡಿತಾರೆ, ತುಂಬ ರುಚಿಯಾಗಿರುತ್ತೆ. ಹಲಸಿನ ಹಣ್ಣು ಸಿಕ್ಕಿದ್ರೆ ಮಾಡಿ ನೋಡಿ. ನಿಮಗೆ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಧನ್ಯವಾದಗಳು.